ಅಲೆಕ್ಸಾಂಡ್ರಿಯಾ ಆಂಡ್ರ್ಯೂಸನ್ ಪ್ರಪಂಚದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಫೋರ್ಬ್ಸ್ ಅನ್ನೋ ಮ್ಯಾಗ್ಝೀನ್ನಲ್ಲಿ ಹೆಸರು ಗಿಟ್ಟಿಸಿಕೊಂಡ ಗಟ್ಟಿಗಿತ್ತಿ. ಈ ಚಿಕ್ಕ ವಯಸ್ಸಿನ ಹುಡುಗಿಯ ಸಂಪಾದನೆ ಬರೋಬ್ಬರಿ 8,000 ಕೋಟಿ ರೂಪಾಯಿ ಇದೆ. ಸಾಧಾರಣವಾಗಿ 19 ವಯಸ್ಸಿನ ಹುಡುಗಿ ಏನು ಮಾಡಬಹುದು? ಮಹಾ ಅಂದರೆ ಕಾಲೇಜ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಸೇರಿ ಸಿನಿಮಾ ಮಾಲ್ ಅಂತ ಕಾಲ ಕಳೀತಾರೆ. ಇಲ್ಲ ಅಂದರೆ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಅಂತ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳಿದುಕೊಳ್ತಾರೆ. ಆದರೆ ಅಲೆಕ್ಸಾಂಡ್ರಿಯಾ ಹಾಗೆ ಮಾಡಿಲ್ಲ. ತನ್ನ ಪೂರ್ವಿಕರಿಂದ ಬಂದ ಸ್ವಲ್ಪ ಆಸ್ತಿಯನ್ನು ಡಬಲ್ ಮಾಡಬೇಕು ಅನ್ನೋ ಕೆಲಸಕ್ಕೆ ಕೈ ಹಾಕ್ತಾಳೆ. ತನಗೆ ಊಹೆ ತಿಳಿದ ದಿನದಿಂದ ಅಂದರೆ ಸುಮಾರು 7 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಷೇರ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸಿ ಕೆಲಸ ಮಾಡಲು ಶುರು ಮಾಡ್ತಾಳೆ. ಹೀಗೆ ತನ್ನ ಕೆಲಸದಿಂದ ತನ್ನ ಆಸ್ತಿಯನ್ನು ಹೆಚ್ಚಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲಿಯೇ ಬಿಲಿಯನಿಯರ್ ಸ್ಥಾನವನ್ನು ಸಂಪಾದಿಸಿಕೊಳ್ತಾಳೆ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ತಾನು ಯಾವ ದಿನವೂ ಸಹ ಅಹಂಕಾರ ದರ್ಪವನ್ನು ತೋರಿಸಿಲ್ಲ. ಕೋಟಿ ಆಸ್ತಿ ಇದ್ದರೂ ಕೂಡ ಹಳೆಯ ಕಾರನ್ನೇ ಬಳಸ್ತಾಳೆ. ಅಷ್ಟೇ ಅಲ್ಲದೆ ಆಕೆಗೆ ಕುದುರೆ ಕ್ವಿಜ್ ಪೋಟಿಗಳೆಂದರೆ ತುಂಬ ಇಷ್ಟ. ಅದರಲ್ಲಿ ಭಾಗವಹಿಸಿ ಗೆದ್ದು ಬಂದ ಹಣದಿಂದ ಅವಳ ಖರ್ಚುಗಳನ್ನು ನೋಡಿಕೊಳ್ತಿದ್ಲು. ನೋಡಿದ್ರಲ್ಲ, ಒಂದು ಕಾಲದಲ್ಲಿ ಬಡವಳಾಗಿದ್ದ ಆಂಡ್ರ್ಯೂಸನ್ ಕೋಟಿ ಕೋಟಿ ಆಸ್ತಿಗೆ ಒಡತಿಯಾಗಿದ್ದಾಳೆ. ಕಷ್ಟಪಟ್ಟರೆ ಖಂಡಿತ ಅದರ ಫಲ ಸಿಗುತ್ತೆ ಅನ್ನೋದಕ್ಕೆ ಇವಳು ಒಂದು ಬೆಸ್ಟ್ ಉದಾಹರಣೆ ಅಂತಾನೆ ಹೇಳಬಹುದು. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಾಹ್.